ಶ್ರೀರಾಮ ಸಮರ್ಥ 106. ನಾನು ಹೇಳಿದ್ದೆಲ್ಲವನ್ನು ಕೇಳಿದ ಮೇಲೆ ಮತ್ತೆ ನೀವು ಕೇಳಲು ಬರುತ್ತೀರಿ. ಇದಕ್ಕೆ ಮೂರು ಕಾರಣಗಳಿರುತ್ತವೆ. ಒಂದು, ನನಗೆ ಸರಿಯಾಗಿ ಹೇಳಲು ಬರಲಿಕ್ಕಿಲ್ಲ. ಎರಡು, ಅದು ನಿಮಗೆ ತಿಳಿದಿರಲಿಕ್ಕಿಲ್ಲ ಅಥವಾ ಹೇಳಿದ್ದನ್ನು ನೀವು ಮರೆತಿರಬಹುದು. 107. ನನಗೆ ಇಬ್ಬರದೂ ಕಲ್ಯಾಣ ಮಾಡಬೇಕಾಗಿರುತ್ತದೆ, ಮೈಯಲ್ಲಿ ಬರುವವರದು ಹಾಗೂ ಯಾರ ಮೈಯಲ್ಲಿ ಬರುತ್ತದೆಯೋ ಅವರದು. 108. ನಿಮಗೆ ನಾಮ ತೆಗೆದುಕೊಳ್ಳಲು ಹೇಳಿದ್ದನ್ನು ನೀವು ಮಾಡಿರುವುದಿಲ್ಲ, ಆದ್ದರಿಂದ ನಾನು ಹೋದವನು ಮತ್ತೆ ಬಂದಿರುತ್ತೇನೆ. ನಾನು ಈಗ ಇದೇ ರೀತಿಯಾಗಿ ಹೇಳುತ್ತಿದ್ದರೆ ನೀವು ಅದನ್ನು ತೆಗೆದುಕೊಳ್ಳುವುದಾದರೂ ಎಂದು. ಆದ್ದರಿಂದ ಇಂದಿನಿಂದ ನಾಮದ ಹೊರತಾಗಿ ಇರುವುದೇ ಇಲ್ಲವೆಂಬ ನಿಶ್ಚಯ ಮಾಡಿರಿ. ನೀವು ಯಾರನ್ನಾದಕ್ಕೂ ಬೀಳಬೇಡಿರಿ. ಅದರಲ್ಲಿ ನಾನೂ ಬಂದೆನು, ಆದರೆ ಭಗವಂತನ ನಾಮದ ನಾದಕ್ಕೆ ಹತ್ತಿರಿ. 109. ಯಾವುದೇ ಪರಿಸ್ಥಿತಿಯಲ್ಲಿ ಅಖಂಡ ಅನುಸಂಧಾನ ಉಳಿಸಿಕೊಳ್ಳುವುದೇ ನನ್ನ ನಿಜವಾದ ಇಚ್ಛೆಯಾಗಿರುತ್ತದೆ. 110. ನೀವು ಈ ಮನೆಯಲ್ಲಿದ್ದರೇನು ಅಥವಾ ಆ ಮನೆಯಲ್ಲಿದ್ದರೇನು, ನಿಮ್ಮಲ್ಲಿ ಯಾವುದೇ ವ್ಯತ್ಯಾಸವಾಗುವುದಿಲ್ಲ, ಅದರಂತೆ ನನ್ನಲ್ಲಿ ವ್ಯತ್ಯಾಸವಿಲ್ಲ. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ.